मन हेटी बुड़लाताड़ी इवर बुड़ अर्थ ऐन नावेलो गंडसोण ना होराटगार प्रतियो सदर्भदू कन्नड पद तलगे हणे हच्चि नमस्कार ನಾವೆಲ್ಲರೂ ಕೂಡ ಒಂದು ಒಳ್ಳೆ ಸಂಸಾರಕ್ಕೆ ಮನೆಯಿಂದ ಬಂದಿರ್ತೀವಿ ಆತರದ ವಿಚಾರಗಳನ್ನು ನಾವು ಕೇಳಿದಾಗ ನಮ್ಮನ್ನ ಯಾರು ಕಳಿಸ್ಕೊಡೋದಿಲ್ಲ ಸರ್ ಏನಪ್ಪ ಎಲ್ಲರ ಮಧ್ಯದ ನಂದು ಒಂದು ಇರಲಿ ಅಂತ ಬಂದ್ರು ಅಂತ ದಯವಿಟ್ಟು ಯಾರು ಬಾ ನಿಮ್ಮದು ಒಂದು ಇರಲೇಬೇಕು ಮೇಡಂ ಖಂಡಿತ ಖಂಡಿತವಾಗ್ಲೂ ಯಾಕೆ ನೀವು ಹೋರಾಟಗಾರರಲ್ಲ ಯೋಚನೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಒಬ್ಬ ಪ್ರಾಮಾಣಿಕ ಹೋರಾಟಗಾರ್ತಿಯಾಗಿ ನಾನು ಹೇಳ್ತೀನಿ ನನ್ನ ಮೇಲೂ ಕೂಡ 4 ಕೇಸ್ಗಳಿವೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಯಾವುದಾದ್ರೂ ಹೋರಾಟ ಮಾಡಿದಾಗ ನಮ್ಮನ್ನ ಹೀಯಾಳಿಸ್ತಾರಲ್ಲ ಆಗ ರಕ್ತ ಕುದಿಯುತ್ತೆ ನಮಗೆ ಯಾಕಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಸರ್ ನಾನು ಕನ್ನಡದ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬ ಕಲಾವಿದರನ್ನ ಕರೆದ್ರೆ ಏನು ಹೇಳ್ತಾರೆ ಗೊತ್ತಾ ಸರ್ ಹೌ ಮಚ್ ವಿಲ್ ದೇ ಪೇ ಮೀ ಅಂತ ಕೇಳ್ತಾರೆ ಒಬ್ಬ ಕಲಾವಿದಿಯಾಗಿ ನನಗೆ ಹೊಟ್ಟೆ ಉರಿಯುತ್ತೆ ಸರ್ ನಾವು ಯಾರು ಹೋರಾಟಗಳು ಮಾಡುವಾಗ ನಾನು ಇವತ್ತಿಗೂ ಸರ್ ಒಂದು ಪ್ರೋಗ್ರಾಮಿಗೆ ಹೋದ್ರೆ ನಮ್ಮ ಕನ್ನಡದ ಕಾರ್ಯಕ್ರಮ ಅಂತ ಹೇಳಿ ಬಿಟ್ಟಿ ಪೆಟ್ರೋಲ್ ಹಾಕೊಂಡು ನನ್ನ ಖರ್ಚಲ್ಲಿ ನಾನು ಹೋಗಿ ಬರ್ತೀನಿ ಸರ್ ಆ ಸಂತೋಷ ನನಗೆ ಯಾವತ್ತೂ ಸಿಕ್ಕಿಲ್ಲ ಯಾರು ನಮಗೆ ಇಲ್ಲಿವರೆಗೂ ಪ್ರಶಸ್ತಿ ಕೊಟ್ಟಿಲ್ಲ ಕನ್ನಡ ಹೋರಾಟದ ವಿಚಾರದಲ್ಲಿ ತಗೊಳ್ಳಿ ಸರ್ ಎಲ್ಲದರಲ್ಲೂ ಭ್ರಷ್ಟ್ರು ಇದ್ದಾರೆ ಎಲ್ಲಿಲ್ಲ ಸರ್ ಭ್ರಷ್ಟ್ರು ಎಲ್ಲಿಲ್ಲ ಹೇಳಿ ಸರ್ ಯಾವ ಮಾಧ್ಯಮದಲ್ಲಿ ಇಲ್ಲ ಸರ್ ಭ್ರಷ್ಟ್ರು ಎಲ್ಲಾ ಕಡೆನೂ ಭ್ರಷ್ಟ್ರು ಇದ್ದಾರೆ ಕನ್ನಡದ ಹೋರಾಟಗಾರು ಅಂತಂದ್ರೆ ಇದು ಬಿಸಿನೆಸ್ ಅಲ್ಲ ಸರ್ ಕನ್ನಡದ ಹೋರಾಟ ಅಂತಂದ್ರೆ ಬಿಸಿನೆಸ್ ಅಲ್ಲ ಯಾರು ನಮ್ಮ ಮನೆ ಕೆಲಸಕ್ಕೋಸ್ಕರ ನಾವು ಬರ್ತಿಲ್ಲ ಕನ್ನಡಿಗರು ಬರಿ ನಾನು ನೆಲದಲ್ಲಿ ಹುಟ್ಟಿದ್ದೀನಿ ಅಥವಾ ನಾನು ಕನ್ನಡ ಭಾಷೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವನು ಕನ್ನಡಿಗ ಅಲ್ಲ ಕರ್ನಾಟಕದ ಇರೋ ಅಂತ ಪ್ರತಿಯೊಬ್ಬನು ಕೂಡ ಕನ್ನಡಿಗ ಅಂತ ಹೇಳಿ ನಾವು ಹೋರಾಟಗಾರ ಹೇಳುವಂತದ್ದು ಸರ್ ನನ್ನ ಪ್ರಶ್ನೆ ಒಂದು ಡೌಟ್ ಬಂದ ಕೇಳಬೇಕಲ್ಲಮ್ಮ ಮನೆಯಲ್ಲಿ ಹೆಂಡತಿನು ಬಿಡಲ್ಲ ಮಾತಾಡಕ್ಕೆ ಇಲ್ಲಿ ಇಲ್ಲೂ ಇವರು ಬಿಡಲ್ಲ ಅಂದ್ರೆ ಅರ್ಥ ಏನು ಹೇಳಿ ನಾವೆಲ್ಲ ಹೋಗಬೇಕು ಗಂಡಸರು ಹೇಳಿ ಎಲ್ಲ ಹೋಗೋಣ ನಾವು ಓಕೆ ಡನ್ ಬನ್ನಿ ಅಶ್ವಿನಿ ಅವರೇ ಬನ್ನಿ ವಿವಾದ ಅಲ್ಲ ಮೇಡಮ್ ಇದು ಇತ್ಯರ್ಥ ತೀರ್ಥ ಇತ್ಯರ್ಥ ದಯವಿಟ್ಟು ಎಲ್ಲರೂ ಕ್ಷಮೆ ಇರಲಿ ನಾನು ಮಧ್ಯದಲ್ಲಿ ಬರಬಾರದು ಅಂತ ನಾನು ಅನ್ಕೊಂಡಿದ್ದೆ ಆದರೂ ಕೂಡ ಈಗ ಸಹೋದರರಾದ ನಮ್ಮ ರೂಪೇಶ್ ರಾಜನ್ ಅವರು ಮಾತಾಡಬೇಕಾದ್ರೆ ನಾನು ಕೂಡ ಒಂದು ಅಪ್ಪಟ ಕನ್ನಡದ ಹೋರಾಟಗಾರ್ತಿಯಾಗಿ ನಾನು ಈ ಒಂದು ಇಲ್ಲಿ ನಡೆದಂತ ಒಂದು ಕಂಪ್ಲೀಟ್ ಇದೇನಿದೆ ಈ ಒಂದು ಸಿಚುವೇಶನ್ ಗೆ ಸಾಕ್ಷಿಯಾಗಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನನಗೂ ಆಗ್ಲಿಲ್ಲ ಹಾಗಾಗಿ ದಯಮಾಡಿ ಎಲ್ಲರೂ ಕ್ಷಮೆ ಇರಲಿ ಏನಪ್ಪ ಎಲ್ಲರ ಮಧ್ಯದಲ್ಲಿ ನಂದು ಒಂದು ಇರಲಿ ಅಂತ ಬಂದ್ರು ಅಂತ ದಯವಿಟ್ಟು ಯಾರು ಖಂಡಿತ ಖಂಡಿತವಾಗ್ಲೂಗೋಸ್ಕರ ಅಥವಾ ಏನೋ ನಾವು ಮಾತಾಡ್ತೀವಿ ಬಂದ್ಬಿಟ್ಟು ಅಂತ ಹೇಳಿ ದಯಮಾಡಿ ಯಾರು ಕೂಡ ಅನ್ಕೋಬೇಡಿ ಬಹುಶಃ ಪ್ರತಿಯೊಬ್ಬ ಹೋರಾಟಗಾರರಿಗೂ ಕೂಡ ಯಾರು ಕೂಡ ನಮಗೇನು ಸನ್ಮಾನ ಮಾಡಿ ನಮಗೇನು ಪ್ರಶಸ್ತಿ ಯಾರು ಕೊಟ್ಟಿದ್ದೇನೂ ಇಲ್ಲ ನಮ್ಗೆ ಇಲ್ಲಿವರೆಗೂ ಹೋರಾಟಗಳು ಮಾಡಿದಾಗ ನಮಗೆ ಬಳುವಳಿಯಾಗಿ ಸಿಕ್ಕಿದ್ದು ಕೋರ್ಟ್ ಕೇಸ್ಗಳು ಸೆಕ್ಷನ್ಗಳು ಹಾಕಿ ನಮಗೆ ಜೈಲಿಗೆ ಕಳಿಸಿರುವಂತದ್ದು ಬಹುಶಃ ನಾನಿವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಒಬ್ಬ ಪ್ರಾಮಾಣಿಕ ಹೋರಾಟಗಾರ್ತಿಯಾಗಿ ನಾನು ಹೇಳ್ತೀನಿ ನನ್ನ ಮೇಲೂ ಕೂಡ 4 ಕೇಸ್ಗಳಿವೆ ಬಹುಶಃ ಅಲ್ಲೆಲ್ಲ ಮೀಡಿಯಾದವರಿದ್ದಾರೆ ಗೊತ್ತಿದೆ ನಾನು ಕಲಾವಿದೆಯಾಗಿ ನನ್ನ ಪಾತ್ರ ಒಂದಾದ್ರೆ ಒಂದು ಹೋರಾಟಗಾರ್ತಿಯಾಗಿ ನಮ್ಮ ಪಾತ್ರನೇ ಬೇರೆ ಆಗಿರುತ್ತೆ ಆದ್ರೆ ಕೆಲವೊಂದೊಂದು ಪದ ಬಳಿಕೆ ಏನಿರುತ್ತೆ ಅದು ಎಲ್ರಿಗೂ ಮನಸ್ಸಿಗೆ ನಾಟೋ ಅಂತದೆ ರೋಲ್ ಕಾಲ್ ಅಂದಾಗ ನಮಗೆ ಎಲ್ಲಿಲ್ಲದೆ ಅಂತ ರೋಷ ಬರುತ್ತೆ ಅದು ಕೋಪ ಬರೀ ರೂಪೇಶ್ ರಾಜನ್ ಅವ್ರಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವ್ ಯಾವ್ದಾದ್ರು ಹೋರಾಟ ಮಾಡಿದಾಗ ನಮ್ಮನ್ನ ಹೀಯಾಳಿಸ್ತಾರಲ್ಲ ಆಗ ರಕ್ತ ಕುದಿಯುತ್ತೆ ನಮ್ಗೆ ಯಾಕಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ ನಮ್ಮಲ್ಲಿ ನಿಜವಾಗ್ಲೂ ಪ್ರಾಮಾಣಿಕತೆ ಇದೆ ಇವತ್ತು ರೂಪೇಶ್ ರಾಜನ್ ಅವ್ರು ಬಂದು ನಿಂತ್ಕೊಂಡು ಮಾತಾಡೋದು ನಾನು ಕೂತ್ಕೊಂಡು ಪ್ರತಿಯೊಂದು ನೋಡ್ತಿದ್ದೆ ಆ ಪದ ಬೆಳಿಗ್ಗೆಲ್ಲ ಕೂತ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಕಾಮೆಂಟ್ ಮಾಡ್ತಾರಲ್ಲ ಅಂತವ್ರು ನಾನು ಕೇಳ್ತೀನಿ ಮನೆ ಮಠ ಎಲ್ರಿಗೂ ಇರುತ್ತೆ ಸರ್ ಆದ್ರೆ ಎಲ್ರೂ ಬಿಟ್ಟು ಬಂದು ಯಾರು ಕೂಡ ಇವತ್ತು ನಮ್ಮ ನಾಡು ನುಡಿ ನೆಲ ಭಾಷೆ ಅಂತ ಹೇಳಿ ಹೋರಾಟ ಮಾಡೋದು ತುಂಬಾನೇ ಕಡಿಮೆ ಅದರಲ್ಲೂ ಹೆಣ್ಣು ಮಕ್ಕಳು ಅದರಲ್ಲೂ ಕಲಾವಿದರು ಇದಾರಲ್ಲ ದಯವಿಟ್ಟು ಯಾರು ಇವತ್ತು ಮಾಧ್ಯಮದವರು ಇದಾರೆ ನಾನು ಇವತ್ತು ಎಲ್ರು ಮುಂದೆ ನಾನು ಮಾತಾಡೋದಕ್ಕೆ ಬಯಸ್ತೀನಿ ಸರ್ ನಾನು ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಯಾರಾದ್ರೂ ಒಬ್ಬ ಕಲಾವಿದರನ್ನ ಕರೆದ್ರೆ ಏನ್ ಕೇಳ್ತಾರೆ ಗೊತ್ತಾ ಸರ್ ಹೌ ಮಚ್ ವಿಲ್ ದೇ ಪೇ ಮೀ ಅಂತ ಕೇಳ್ತಾರೆ ಸರ್ ದಯವಿಟ್ಟು ಎಲ್ಲರಲ್ಲೂ ನನ್ ಕ್ಷಮೆ ಕೇಳ್ತೀನಿ ನಾನೊಬ್ಬ ಕಲಾವಿದಿಯಾಗಿ ನನಗೆ ಹೊಟ್ಟೆ ಉರಿಯುತ್ತೆ ಸರ್ ನಾವ್ ಯಾರು ಹೋರಾಟಗಳು ಮಾಡುವಾಗ ನಾನು ಇವತ್ತಿಗೂ ಸರ್ ಒಂದು ಪ್ರೋಗ್ರಾಮಿಗೆ ಹೋದ್ರೆ ನಮ್ಮ ಕನ್ನಡದ ಕಾರ್ಯಕ್ರಮ ಅಂತ ಹೇಳಿ ಬಿಟ್ಟಿ ಪೆಟ್ರೋಲ್ ಹಾಕೊಂಡು ನನ್ನ ಖರ್ಚಲ್ಲಿ ನಾನು ಹೋಗಿ ಬರ್ತೀನಿ ಸರ್ ಕಾರ್ಯಕ್ರಮಗಳಿಗೆ ಯಾವತ್ತು ಯಾರನ್ನು ಕೇಳಿಲ್ಲ ಹೌ ಮಚ್ ವಿಲ್ ಯು ಪೇ ಮೀ ಅಂತ ಅಲ್ಲಿಗೆ ಹೋದಾಗ ಕೊಡುವಂತದ್ದು ಏನ್ ಗೊತ್ತಾ ಒಂದು ಪುಟ್ಟ ಮೊಮೆಂಟು ಅದ್ರ ಜೊತೆಗೆ ಒಂದು ನಮ್ಮ ಕನ್ನಡದ ಶಾಲು ಅದು ನಾವು ಹೆಗಲ್ ಮೇಲೆ ಹಾಕೊಂಡು ಬಂದಾಗ ಆಗುವಂತ ಖುಷಿ ಇದೆಯಲ್ಲ ಸರ್ ನಮ್ಮನ್ನ ಒಬ್ಬ ಕನ್ನಡದ ಹೋರಾಟಗಾರ್ತಿ ಅಂತ ಹೇಳಿ ಗುರುತಿಸ್ತಾರಲ್ಲ ಆ ಸಂತೋಷ ನನ್ಗೆ ಯಾವತ್ತೂ ಸಿಕ್ಕಿಲ್ಲ ಯಾರು ನಮಗೆ ಇಲ್ಲಿವರೆಗೂ ಪ್ರಶಸ್ತಿ ಕೊಟ್ಟಿಲ್ಲ ಆದ್ರೆ ಹೋರಾಟಗಾರನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬಹಳ ಕೀಳಾಗಿ ನೋಡುವಂತದ್ದಿದೆ ಇವತ್ತು ನಮ್ಮ ಸಮಾಜದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳು ಅದರಲ್ಲೂ ಹೋರಾಟಗಾರ
ಹೇಳ್ತಾರೋ ಅಂತಂದ್ರೆ ಬಹಳ ಕೀಳಾಗಿ ನೋಡುವಂಥದ್ದು. ಹಾಗಾಗಿ ಆ ಪದ ಬಳಕೆ ಮಾಡಿದಾಗ ಎಂಥವ್ರಿಗೆ ಆಗ್ಲಿ, ಎಂಥ ಪ್ರಾಮಾಣಿಕರಿಗೆ ಆಗ್ಲಿ ನೋವಾಗುವಂಥದ್ದು. ಇವತ್ತು ರೂಪೇಶ್ ರಾಜನ್ ಅವ್ರಿಗೂ ಅದೇ ನೋವಾಗಿದೆ, ಅದೇ ನೋವು ನನಗೂ ಆಗಿದೆ. ಆದ್ರೆ ಇವತ್ತು ಇದೊಂದು ಕತೆ, ನಾನು ರೂಪೇಶ್ ರಾಜನ್ ಅವ್ರಿಗೂ ಕೂಡ ಹೇಳ್ತೀನಿ, ಯಾಕಂದ್ರೆ ನಾನು ಕೂಡ ಆ ಶೂಟಿಂಗ್ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ. ಹೌದು ಸರ್, ಚಿತ್ರೀಕರಣ ಆಗ್ಬೇಕಾದ್ರೆ ನಮ್ಮ ಪಾತ್ರ ಏನಿರುತ್ತೆ ಬರೀ ನಾವು ಅದನ್ನ ಮಾತ್ರ ಕೇಳಿರ್ತೀವಿ. ಪಾತ್ರ ಏನಿದೆ ಅಷ್ಟನ್ ಮಾತ್ರ ನಾವು ಕೇಳಿರ್ತೀವಿ, ಹೊರತಾಗಿ ಇಡೀ ಸಿನಿಮಾ ಏನಿದೆ ಅಂತ ನಾವು ಯಾರು ಕೂಡ ಕೇಳಿ ಕೆಲಸವನ್ನ ಮಾಡೋದಿಲ್ಲ. ಆ ಪಾತ್ರ ಏನಿದೆ, ನಾವ್ ಏನದಕ್ಕೋಸ್ಕರ ನಾವ್ ಏನ್ ಎಫರ್ಟ್ ಹಾಕ್ಬೇಕು, ನಮ್ ಹಾರ್ಡ್ ವರ್ಕ್ ಏನಿದೆ, ನಮ್ ಶೂಟಿಂಗ್ ಎಷ್ಟ್ ದಿನ ಇದೆ, ನಮ್ ಕೆಲಸ ಏನಿದೆ, ಓದ್ವಾ ನಮ್ ಕೆಲಸ ಮಾಡಿದ್ವಾ ಬಂದ್ವಾ, ಇದನ್ನ ನಾವು ಮಾಡಿರ್ತೀವಿ. ಇದನ್ನ ಹೌದು ನಾವ್ ಅಚ್ಚುಕಟ್ಟಾಗಿ ಮಾಡಿದೀವಿ, ನಾವು ಮಾಡಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವತ್ ಇದಾರೆ ಸರ್, ನಮ್ಮಲ್ಲೂ ಯಾವ ಭಾಗದಲ್ಲಿ ಇಲ್ಲ ಸರ್. ಇವತ್ತು ಟಿವಿ ಓಪನ್ ಮಾಡಿದ್ರೆ ನಮಗ್ ಬೇಜಾರಾಗುತ್ತೆ, ಅಲ್ಲಿ ಯಾರೋ ಒಂದು ಕನ್ನಡದ ನಟಿ, ಇಲ್ಲಿ ಯಾರೋ ಒಂದು ಕಿರುತೆರೆ ನಟಿ ಅದ್ರಲ್ಲಿ ಸಿಕ್ಕಾಕೊಂಡ್ರು, ಇಲ್ಲಿ ಯಾರೋ ಒಂದು ಸಿನಿಮಾ ನಟಿ ಅಲ್ಲಿ ಯಾರೋ ಇದ್ರಲ್ಲಿ ಸಿಕ್ಕಾಕೊಂಡ್ರು, ಇವತ್ತು ಯಾವ್ದೋ ಒಂದು ಪ್ರಕರಣ ಬರ್ತಿದೆ, ಅವ್ರ ಲಿಸ್ಟ್ ಅಲ್ಲಿ ಪೂರ್ತಿ ಬರೀ ಸಿನಿಮಾ ಇಂಡಸ್ಟ್ರಿಯ ನಟಿಯರ ಹೆಸರಿದೆ ಅಂತ ಹೇಳಿ. ನಾವೆಲ್ಲರೂ ಕೂಡ ಒಂದು ಒಳ್ಳೆ ಸಂಸಾರಸ್ಥರ ಮನೆಯಿಂದ ಬಂದಿರ್ತೀವಿ, ಆ ತರದ ವಿಚಾರಗಳನ್ನ ನಾವು ಕೇಳಿದಾಗ ನಮ್ಮನ್ನ ಯಾರು ಕಳಿಸ್ಕೊಡೋದಿಲ್ಲ ಸರ್, ಯಾರು ಕಳಿಸ್ಕೊಡೋದಿಲ್ಲ ಚಿತ್ರರಂಗಕ್ಕೆ. ಅದೇ ರೀತಿಲೇ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಸರ್, ರಾಜಕೀಯದಲ್ಲಿ ತಗೊಳ್ಳಿ, ಸಿನಿಮಾ ರಂಗದಲ್ಲಿ ತಗೊಳ್ಳಿ, ಕನ್ನಡ ಹೋರಾಟದ ವಿಚಾರದಲ್ಲಿ ತಗೊಳ್ಳಿ ಸರ್, ಎಲ್ಲದರಲ್ಲೂ ಭ್ರಷ್ಟರು ಇದ್ದಾರೆ. ಎಲ್ಲಿಲ್ಲ ಸರ್ ಭ್ರಷ್ಟರು, ಎಲ್ಲಿಲ್ಲ ಹೇಳಿ ಸರ್, ಯಾವ ಮಾಧ್ಯಮದಲ್ಲಿ ಇಲ್ಲ ಸರ್ ಭ್ರಷ್ಟರು, ಎಲ್ಲಾ ಕಡೆನೂ ಭ್ರಷ್ಟರು ಇದ್ದಾರೆ. ಹಾಗಾಗಿ ನನಗೆ ಅರ್ಥ ಆಗಿದೆ ಏನು ಅಂತಂದ್ರೆ, ಬಹುಶಃ ಆ ಪದ ಬಳಕೆ ಏನ್ ಮಾಡಿದ್ದಾರೆ ಅಥವಾ ಸೀನನ್ನ ಏನ್ ಕ್ರಿಯೇಟ್ ಮಾಡಿದ್ದಾರೆ ಸರ್, ನನಗೆ ಅನ್ಸಿದ್ ಏನು ಅಂದ್ರೆ, ಬಹುಶಃ ಅಂತವ್ರು ಇದಾರಲ್ಲ ಅಂತ ಕಲ್ಪ್ರಿಟ್ಸ್ ಇದಾರಲ್ಲ, ಅವ್ರ ಖಂಡಿತವಾಗ್ಲೂ ಈ ಸಿನಿಮಾ ನಾಟಬೇಕು. ಕನ್ನಡದ ಹೋರಾಟಗಾರು ಅಂತಂದ್ರೆ ಇದು ಬಿಸ್ನೆಸ್ ಅಲ್ಲ ಸರ್, ಕನ್ನಡದ ಹೋರಾಟ ಅಂತಂದ್ರೆ ಬಿಸ್ನೆಸ್ ಅಲ್ಲ. ಯಾರು ನಮ್ಮ ಮನೆ ಕೆಲಸಕ್ಕೋಸ್ಕರ ನಾವು ಬರ್ತಿಲ್ಲ, ನಮ್ಮ ಪ್ರತಿಯೊಬ್ಬರಿಗೂ ಭಾವನೆಗಳು ತುಂಬಿದೆ ಸರ್ ಅದರಲ್ಲಿ. ಒಂದು ಸಣ್ಣ ಹೋರಾಟ ನಾನು ಮಾಡಿದಂತ ಒಂದೇ ಒಂದು ಹೋರಾಟವನ್ನ ಇದ್ ಮೇಲೆ ಹಾಕೋದಕ್ಕೆ ನಾನು ಇಷ್ಟಪಡ್ತೀನಿ. 22 ಜನ ಕಣ್ಣನ್ ಕಳ್ಕೋತಾರೆ ಸರ್ ಮಿಂಕಾ ಹಾಸ್ಪಿಟಲ್ ಅನ್ನೋ ಒಂದು ಹಾಸ್ಪಿಟಲ್ ಹೋಗಿ ಜಸ್ಟ್ ಪೊರೆ ತೆಗೆಸುವಂತ ಒಂದು ಸಣ್ಣ ಚಿಕಿತ್ಸೆಯಲ್ಲಿ ಕಂಪ್ಲೀಟ್ ಕಣ್ಣನ್ನ ಕಳ್ಕೋತಾರೆ. ಆದ್ರೆ ನಾವು ಹೋರಾಟ ಮಾಡಿದ್ವಲ್ಲ ಸರ್, ಸರ್ಕಾರದಲ್ಲಿ ಹೋರಾಟ ಮಾಡಿದಾಗ ಅದ್ರಲ್ಲಿ ಯಾರು ಕೂಡ ಕನ್ನಡಿಗರಾಗಿರ್ಲಿಲ್ಲ ಸರ್ ಕಣ್ಣನ್ ಕಳ್ಕೊಂಡವ್ರು. ನಾವ್ ಯಾವಾಗ್ಲೂ ಒಂದ್ ಮಾತನ್ನು ಹೇಳ್ತೀನಿ, ಕನ್ನಡಿಗರು ಬರೀ ನಾನು ಈ ನೆಲದಲ್ಲಿ ಹುಟ್ಟಿದ್ದೀನಿ ಅಥವಾ ನಾನು ಕನ್ನಡ ಭಾಷೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವ್ನು ಕನ್ನಡಿಗ ಅಲ್ಲ. ಕರ್ನಾಟಕದಲ್ಲಿ ಇರೋ ಅಂತ ಪ್ರತಿಯೊಬ್ಬನು ಕೂಡ ಕನ್ನಡಿಗ ಅಂತ ಹೇಳಿ ನಾವು ಹೋರಾಟಗಾರ ಹೇಳುವಂತದ್ದು ಸರ್, ಅದು ನಮ್ಮಲ್ಲಿ ಇರುವಂತದ್ದು. ನಾವ್ ಯಾವ ಭೇದ ಭಾವನೂ ಮಾಡೋದಿಲ್ಲ, ನಮ್ಮನ್ನೆಲ್ಲ ನಮ್ಮ ನೀರ್ ಕುಡಿತಾರೆ, ಇಲ್ಲಿ ಬಂದು ವ್ಯವಹಾರ ಮಾಡ್ತಾರೆ, ನಮ್ಮ ಜೊತೆಲಿ ಒಂದು ಬಾಂಧವ್ಯದಿಂದ ಇರ್ತಾರೆ, ಒಂದು ತಟ್ಟೆ ನಾವು ತಿಂತೀವಿ ಅಂತ ಹೇಳಿದ್ರೆ ಅವರು ಕೂಡ ನಮ್ಮವ್ರೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಆ ಭಾವನೆ ನಮ್ಮಲ್ಲಿ ಇದೆ ಸರ್. ಆ ಹೋರಾಟ ಮಾಡಿದ್ವಿ, ನಮ್ಮನ್ ಜೈಲ್ಗೆ ಹಾಕ್ಬೇಕು ಅಂತ ಮಾಡಿದ್ರು, ಇವತ್ತು ಕೇಸ್ ಅಲ್ಲಿ ಫಿಟ್ ಮಾಡಿದ್ದಾರೆ. ಕಲಾವಿದೆಯಾಗಿ ನನ್ನ ಮುಖ ಮೇಕಪ್ ಮಾಡ್ಕೊಂಡು ನಾವು ಮಾಡುವಂತ ಒಂದು ಪಾತ್ರ ಬೇರೆ, ಆದ್ರೆ ಹೋರಾಟಗಾರರಿಗೆ ಈ ರೀತಿಯಲ್ಲ ನಾವು ಹೋಗೋದಕ್ಕಾಗಲ್ಲ ಸರ್. ಹೋರಾಟ ಮಾಡ್ಬೇಕಾದ್ರೆ ಕೇಸ್ಗಾದ್ರೂ ಹಾಕ್ಬೋದು, ಬೂಟ್ ಕಾಲಲ್ಲಾದ್ರೂ ಓದಿಬಹುದು, ಹೆಣ್ಣು ಮಕ್ಳು ಅಲ್ಲಿ ಇರ್ತಾರೆ ಸರ್ ಪೊಲೀಸ್, ಅವರು ಚೂಕ್ತಾರೆ ಸರ್, ಗೊತ್ತಿದ್ಯಾ ನಿಮ್ಗೆಲ್ಲ ಅದನ್ನ, ಅದೆಲ್ಲ ಗೊತ್ತಿದ್ಯಾ? ಬೂಟ್ ಕಾಲಲ್ಲಿ ಒದೆ ತಿಂತೀವಿ ನಾವು, ಎಷ್ಟೋ ಜನ ಬೂಟ್ ಕಾಲಲ್ಲಿ ಒದೆ ತಿಂದಿದ್ದೀವಿ ಕೂಡ, ನಮ್ಮ ದರ್ದರ ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾವ್ದು ಪಬ್ಲಿಸಿಟಿಗೋಸ್ಕರ ಮಾಡೋದಲ್ಲ ಸರ್, ಎಲ್ಲಾನು ಕೂಡ ಪಬ್ಲಿಸಿಟಿ ಮಾಡೋದಾದ್ರೆ ಯಾರು ಕೂಡ ಬೀದಿಗೆ ಬರೋದೇ ಇಲ್ಲ. ಇವತ್ತು ನಾವು ಪಬ್ಲಿಸಿಟಿ ಮಾಡ್ಬೇಕಿತ್ತು, ಬ್ರೀಫ್ ಕೇಸ್ ತಗೊಂಡು ನಾವು ಹೊರಗಡೆ ಹೋಗ್ಬೇಕಿತ್ತು ಅಂದ್ರೆ ಮೆಡಿಕಲ್ ಮಾಫಿಯಾದ ವಿರುದ್ಧ ನಾವು ಹೋರಾಟ ಮಾಡ್ತಿರ್ಲಿಲ್ಲ ಸರ್. ಎಂತ ಮೆಡಿಕಲ್ ಮಾಫಿಯಾ ಇದೆ ಸರ್ ಇವತ್ತು, ಇವತ್ತು ಎಷ್ಟು ಕೊರೋನಾ ಟೈಮ್ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಹಾಗಾಗಿ ನಾನು ಹೇಳೋದು, ದಯಮಾಡಿ ಯಾರೇ ಆಗಿರ್ಲಿ ಸರ್, ಇವತ್ತು ಈ ಸಂದೇಶ ಹೋಗ್ಬೇಕು. ಯಾರು ಕಲ್ಪಿಟ್ಸ್ ಇದಾರೆ, ಯಾರು ಕನ್ನಡದ ಬಾವುಟವನ್ನ ಹೆಗಲ ಮೇಲೆ ಹಾಕೊಂಡು ಬಿಸ್ನೆಸ್ ಮಾಡ್ತಾರೆ ಅಂತವ್ರನ್ನ ಜೈಲಿಗೆ ಕಳಿಸ್ಬೇಕು ಸರ್. ಅಪ್ಪಟ ಹೋರಾಟಗಾರನಲ್ಲ ನಾವ್ ಯಾರು, ರೋಲ್ ಕಾಲ್ಗಳಲ್ಲ ಸರ್, ಒಳ್ಳೆ ಒಳ್ಳೆ ಮನೆಗಳಿಂದ ನಾವು ಬಂದಿರೋಂತವ್ರು. ಕಲಾವಿದ್ರ ಗುರ್ತಿಸ್ಕೊಂಡಿದೀವಿ ನಿಜ, ಹೋರಾಟಗಾರಾಗು ಕೂಡ ನಾವು ಗುರ್ತಿಸ್ಕೊಂಡಿದೀವಿ. ಆ ಪದ ಬಳಕೆ ಏನಿದೆ ಅಟ್ಲೀಸ್ಟ್ ಈ ಸಿನಿಮಾದ ಮುಖಾಂತರ ಸರ್, ಯಾರ ಕಲ್ಪಿಟ್ಸ್ ಇದಾರೆ, ಯಾರ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾರೆ, ಕನ್ನಡದ ಹೆಸರು ಯಾರ ರೀತಿಯಾದ ಕೆಲಸಗಳನ್ನ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹಾಗಾಗಿ ನನಗ್ ಗೊತ್ತಿರೋಂಥದ್ದು, ಬಹುಶಃ ಸರ್ ನೀವು ಮಾಡಿರುವಂತ ಸಿನಿಮಾ, ನಾವ್ ಯಾರೇ ಆಗಿರ್ಲಿ, ನಾವು ಬೇರೆ ಬೇರೆ ಸಂಘಟನೆಗಳಿಂದ ಬಂದಿರ್ಬೋದು, ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿರ್ಬೋದು, ಆದ್ರೂ ನಮ್ಮ ಕನ್ನಡ, ನಮ್ಮ ಭಾಷೆ, ನಾವು ಕನ್ನಡಿಗರು ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂದೇ ಸರ್. ರೂಪೇಶ್ ರಾಜನ್ ಅವರಾಗಿರ್ಲಿ, ನಾನಾಗಿರ್ಲಿ, ಯಾವುದೇ ಸಂಘಟನೆ ಅವರಾಗಿರ್ಲಿ, ನಾವೆಲ್ಲರೂ ಕೂಡ ಒಂದೇನೆ. ಹಾಗಾಗಿ ಇವತ್ ನಾನು ಹೇಳುವಂತದ್ದು ಒಂದೇ, ಇವತ್ ನೀವು ಸಿನಿಮಾ ತೆರೆ ಮೇಲೆ ತರ್ತೀರಾ, ಅದ್ರಲ್ಲಿ ಒಂದು ಮೆಸೇಜ್ ಇದೆ ಅನ್ನೋದು ನನ್ನ ಒಂದು ಭಾವನೆ. ಯಾಕೆಂತಂದ್ರೆ ನಿಮ್ಮ 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 ಒಂದು ಇದರಿಂದ, ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಂದ ನಾನು ಬಂದಿರೋದನ್ನ ನನ್ಗೆ ಗೊತ್ತಿದೆ, ನಿಮ್ಮ ವರ್ಕಿಂಗ್ ಪ್ಯಾಟರ್ನ್ ಗೊತ್ತಿದೆ. ಬಹುಶಃ ಈ ಒಂದು ಮೆಸೇಜ್ ಮುಖಾಂತರ ನೀವು ಕೊಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ನಿಂತ್ಕೋತೀವಿ. ಈಗ ಇದು ಬರೀ ನಾನು ಟೀಸರ್ ಅಲ್ಲಿ ಮಾತ್ರ ಬಿಟ್ಟಿದ್ದೀನಿ, ಇದಕ್ಕೆ ಒಂದು ಉತ್ತರವನ್ನ ಕೂಡ ನಾನು ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾಗಿ ಆ ಉತ್ತರವನ್ನ ನಾವು ಕೂಡ ಕಾದ್ ನೋಡೋಣ ಅಂತ ಹೇಳಿ ನಾನು ಕೂಡ ತಮ್ಮಲ್ಲಿ ನಾನು ಕೂಡ ಹೇಳ್ತೀನಿ ರೂಪೇಶ್ ರಾಜನ್ ಅವರೇ. ಬಹುಶಃ ಆ ತರದ ಒಂದು ಮೆಸೇಜ್ ಅಲ್ಲಿ ಇಲ್ಲ ಅಂತ ಆದ್ರೆ ಸಮಾಜಕ್ಕೆ ಇದು ಬೇರೆ ರೀತಿ
ರೀತಿಯಾದಂತ ಒಂದು ಮೆಸೇಜ್ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಕೂಡ ಗುರು ಸರ್. ಹಾಗಾಗಿ ಆ ಉತ್ತರವನ್ನ ನೀವು ಕೊಡ್ತೀರಾ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಅದನ್ನೇ ಹೇಳಬೇಕು ಪ್ರಯತ್ನ ಪಟ್ಟೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.